ಮತ ನೂತನ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ರಾಜಕೀಯ ದೊಂಬರಾಟ ಮಿತಿ ಮೀರಿದೆ. ರಾಜ್ಯ ಸರ್ಕಾರವು ಮನೆ ಮುರುಕ ರಾಜಕಾರಣ ನಡೆಸಿದೆ. ರಾಜ್ಯದ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ ಎಂದು ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಅವರು ಹೊನ್ನಾವರದ ನಗರ ಬಸ್ತಿಕೆರೆ ಶಕ್ತಿ ಕೇಂದ್ರ ಹಾಗೂ ಮಾಗೋಡು ಭಾಗದ ಕಾರ್ಯಕರ್ತರ ಹಾಗೂ ಸಾರ್ವಜನಿಕರ ಸಭೆ ಉದ್ಘಾಟಿಸಿ ಮಾತನಾಡಿದರು. ಈ ಹಿಂದೆ ಪಿಎಂಜಿಎಸ್ವೈ ಯೋಜನೆಯಡಿ ಕೇಂದ್ರ ಸರ್ಕಾರವು ಗ್ರಾಮೀಣ ರಸ್ತೆ ನಿರ್ಮಿಸಿ ಅಭಿವೃದ್ಧಿಪಡಿಸಿದ್ದು, ಈಗ ಆ ರಸ್ತೆಗಳಿಗೆ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ. ದೀನದಯಾಳ್ ಉಪಾಧ್ಯಾಯ ವಿದ್ಯುದೀಕರಣ ಯೋಜನೆಯಡಿ ಕೆಇಪಿಗಳಿಗೆ ಹೊಸ ತಂತಿ ಅಳವಡಿಕೆ, ಫೀಡರ್ ಜೋಡಣೆ, ಟ್ರಾನ್ಸ್ಫಾರ್ಮ್ಗಳನ್ನು ಜೋಡಿಸಲು ಹಾಗೂ ಗ್ರಾಮೀಣ ಭಾಗದ ಪ್ರತಿಯೊಬ್ಬರ ಮನೆಗಳಿಗೂ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಯೋಜನೆ ಕಲ್ಪಿಸಲಾಗಿದ್ದು, ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ರಾಜ್ಯ ಸರ್ಕಾರ ಹಿಂದೇಟು ಹಾಕಿ ದೊಂಬರಾಟ ನಡೆಸಿದೆ. ಇದೊಂದು ಗಾಂಜಿಗಿರಾಕಿ ಸರ್ಕಾರ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ದೇಶದಲ್ಲಿ ಜಾತ್ಯತೀತತೆ ಮತ್ತು ಕಮ್ಯುನಿಸ್ಟ್ ಭಯೋತ್ಪಾದಕ ಕುತಂತ್ರ ಮಿತಿ ಮೀರಿದೆ. ಅದು ಗ್ರಾಮೀಣ ಭಾಗದಲ್ಲೂ ಆವರಿಸಿಕೊಂಡಿದೆ. ನಮ್ಮ ಭಾವನೆಗಳನ್ನು ಗೌರವಿಸಬೇಕಾಗಿರುವುದು ನಾವೇ. ನಾವು ದೇಶಕ್ಕೆ ಮತ್ತು ಧರ್ಮಕ್ಕೆ ಸಂಚುಕಾರ ಎದುರಾದಾಗ ನಾವು ಎಲ್ಲಿಯೂ ರಾಜಿ ಮಾಡಿಕೊಳ್ಳದೆ ಎದ್ದು ನಿಂತು ಎದೆತಟ್ಟಿ ಎದುರಿಸಿದ್ದೇವೆ. ನಮ್ಮ ಮೇಲೆ ದಾಖಲಾದ ಪ್ರಕರಣವನ್ನು ಹೆಮ್ಮೆಯಿಂದ ಸ್ವೀಕರಿಸಿದ್ದೇವೆ ಎಂದರು. ಎರಡೂವರೆ ರೂಪಾಯಿಗೆ ನಾವು ಕರೆಂಟ್ ಕೊಡ್ತೀವಿ ರೈತರಿಗೆ ಮತ್ತು ಎಲ್ಲರಿಗೂ ಕೂಡ, ನೀವು 24 ಗಂಟೆ ಕರೆಂಟ್ ಕೊಡ್ರಿ ಅಂತ ಅಂದ್ವಿ. ನಮ್ಮ ಹತ್ರ ಕರೆಂಟ್ ಜಾಸ್ತಿ ಇದೆ ಕೇಂದ್ರ ಸರ್ಕಾರದ ಹತ್ರ. ಇವತ್ ನೋಡ್ರಿ, ಮೊನ್ನೆ ಕುಮಾರಣ್ಣ ಏನೋ ಒದರಾಡ್ತಾ ಇದ್ರಂತೆ, ಕಲ್ಲಿದ್ದಲು ಕಡಿಮೆ ಆಗ್ಬಿಟ್ಟಿದೆ, ಎಲ್ಲ ನಮ್ಮ ಪವರ್ ಕಾರ್ಪೊರೇಷನ್ಗಳೆಲ್ಲ ಬಂದಾಗ ಹಂತದಲ್ಲಿ ಇದೆ, ಕೇಂದ್ರ ಸರ್ಕಾರ ದುಡ್ಡು ಕೊಡುದಿಲ್ಲ ಅಂತ. ನಾವು ಕಲ್ಲಿದ್ದಲು ಕೊಡುದಿಲ್ಲ ಹಾಕಿದ್ರಿ, ಪವರೇ ಕೊಡ್ತೀವಿ ತಗೊಂಡೋಗ್ರಿ ಅಂತಂದ್ರೆ ಲೈನ್ ಇಲ್ಲ ಅಂತಂದ್ರು. ಲೈನ್ ದುಡ್ಡು ಕೊಡ್ತೀವಿ ಅಂತ ಅಂದ್ವಿ. ಇವತ್ತೇನಾದ್ರು ಹಳೆ ತಂತಿ ತೆಗೆದು ಹೊಸ ತಂತಿ ಆಗ್ತಾ ಇದಾರೆ, ಹೊಸ ಟ್ರಾನ್ಸ್ಫಾರ್ಮರ್ ಆಗ್ತಾ ಇದಾರೆ ಅಂದ್ರೆ ಅದು ಕೇಂದ್ರ ಸರ್ಕಾರದೇ ದುಡ್ಡು. ಪಂಡಿತ್ ದೀನ್ ದಯಾಳ್ ಗ್ರಾಮೀಣ ವಿದ್ಯುದೀಕರಣ ಯೋಜನಾ ದಡಿಯಲ್ಲಿ ಅದಷ್ಟು ಹಣವನ್ನು ನಾವು ಕೊಟ್ಟಿದೀವಿ. ಇನ್ನಾದ್ರೂ ಕೊಟ್ರಿ ಅಂತಂದ್ರೆ ನಮಗೆ ಕಲ್ಲಿದ್ಲಿಲ್ಲ ಅಂತ. ನೂಲಲ್ಲಿ ಯಾಕೆ ಚನ್ನಿ, ನೂಲಲ್ಲಿ ಯಾಕೆ ಚನ್ನಿ, ಯಾವ್ದಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಇವತ್ತು 24 ಗಂಟೆ ಪವರ್ ಕೊಡುವಷ್ಟು ಪವರ್ ಇವತ್ತು ಕೇಂದ್ರ ಸರ್ಕಾರದ ಹತ್ರ ಇದೆ. ಸೆಂಟ್ರಲ್ ಗ್ರಿಡ್ ಇಂದ ನಾವು ಪವರ್ ಕೊಡ್ತೀವಿ, ಪವರ್ ಸಪ್ಲೈ ಮಾಡ್ತೀವಿ. ಇವರು ಲೈನ್ ಹಾಕಿ ಕೊಟ್ಟರೆ ಸಾಕು ಬಿಡ್ರಿ, ಹಾಗಿದ್ರೆ ಸರ್ಕಾರ ನಡೆಸೋದು ಯಾಕೆ, ಬಿಟ್ಟು ಮನೆಗೆ ಹೋಗ್ಲಿ. ಶಾಸಕ ಸುನಿಲ್ ನಾಯ್ಕ ಮಾತನಾಡಿ, ಮುಂದಿನ ಲೋಕಸಭಾ ಚುನಾವಣೆ ಹಾಗೂ ಸಂಘಟನೆಯ ದೃಷ್ಟಿಯಿಂದ ನಾವು ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನು ಜನರಿಗೆ ತಲುಪಿಸಿ ಪುನಃ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನು ಪುನಃ ರಚಿಸುವಲ್ಲಿ ಸಹಕರಿಸಬೇಕು. ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಯಿಂದ ನಮ್ಮ ಜಿಲ್ಲೆಯ ಪ್ರತಿನಿಧಿಯಾಗಿ ಅನಂತಕುಮಾರ್ ಹೆಗಡೆಯವರೇ ಪ್ರತಿನಿಧಿಸಲಿದ್ದಾರೆ, ಅವರ ಗೆಲುವು ನಿಶ್ಚಿತ ಎಂದರು. ಈ ಬರುವಂತಹ ಚುನಾವಣೆ ನೀವೆಲ್ಲರೂ ಯಾವ ರೀತಿ ನನಗೆ ಸಹಕಾರ ಮಾಡಿದ್ರಿ, ಹಿಂದಿನ ಬಾರಿ ನೀವೆಲ್ಲ ಸಹಕಾರ ಕೊಟ್ಟಿದ್ರು, ಅದೇ ಸಹಕಾರ ಯಾವ ರೀತಿ ಸಹಕಾರ ಕೊಟ್ಟ ಅದೇ ಸಹಕಾರ ಈ ಒಂದು ಲೋಕಸಭಾ ಚುನಾವಣೆ ನಾವೆಲ್ಲರೂ ಮಾಡಬೇಕು. ಇವತ್ತಿಂದನೇ ಸಂಕಲ್ಪ ಮಾಡ್ಕೊಳ್ಳಿ, ಪ್ರಾರಂಭಿಸಿ. ಯಾವ ರೀತಿ ನಾವು ಜನರನ್ನ ಮನವರಿಸುವಂತ ಕೆಲಸ ಮಾಡಬೇಕು, ಯಾವ ರೀತಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಹೇಳ್ಬೇಕಂತದನ್ನ ಜನರಿಗೆ ತಿಳಿಸುವಂತ ಕೆಲಸ ನೀವು ಮಾಡ್ಬೇಕಂತಕ್ಕಂತ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು. ಕಾರ್ಯಕ್ರಮ ಪೂರ್ವದಲ್ಲಿ ಕೇಂದ್ರ ಸಚಿವ ಅನಂತ್, ಗೇರುಸೊಪ್ಪ ಉಪ್ಪಿನಗೋಳಿ, ಶ್ರೀ ಗುತ್ತಿಕನಿಕಾ ಪರಮೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಜಿ ನಾಯಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಎಸಳೆ, ತಾಲೂಕಾಧ್ಯಕ್ಷ ಸುಬ್ರಾಯ್ ನಾಯಕ್, ಮುಖಂಡರಾದ ಮಂಜುನಾಥ್ ನಾಯಕ್, ಎಂಜಿ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಸ್ಯಾಂಡಲ್ವುಡ್ನಲ್ಲಿ ಶುರುವಾಗಿರುವ ಮೀಟೂ ಬಿರುಗಾಳಿ ವಿರುದ್ಧ ನಿರ್ದೇಶಕ ಗುರುಪ್ರಸಾದ್ ಗುಡುಗಿದ್ದಾರೆ. ಮೀಟೂ ಆರೋಪ ಮಾಡಿರುವ ನಟಿಯರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೀಟೂಗೆ ಸಿಡಿದ ಡೈರೆಕ್ಟರ್ ಸ್ಪೆಷಲ್, ಶ್ರುತಿ ಹರಿಹರನ್ ವಿರುದ್ಧ ಗುರುಪ್ರಸಾದ್ ಕಿಡಿ. ಮಾಧ್ಯಮಗಳ ಮುಂದೆ ಕಿಡಿಕಾರಿರುವ ಪ್ರಸಾದ್ ಸಂಗೀತಾ ಭಟ್ ಹಾಗೂ ಶ್ರುತಿ ಹರಿಹರನ್ ವಿರುದ್ಧ ಹರಿಹಾಯ್ದಿದ್ದಾರೆ. ಮೀಟೂ ಹೆಸರಿನಲ್ಲಿ ಇನ್ನೊಬ್ಬರ ಮೇಲೆ ಆರೋಪ ಮಾಡಿ ತಾವು ಪತಿವ್ರತೆ ಎಂದು ಬಿಂಬಿಸಿಕೊಳ್ಳಲು ಹೊರಟಿದ್ದಾರೆ. ಈ ಇಬ್ಬರು ನಟಿಯರು ಮದುವೆಯಾಗಿರುವ ವಿಚಾರವನ್ನು ಮುಚ್ಚಿಟ್ಟು ಈಗ ಬೇರೆಯವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಮೀಟೂ ಅಂತಿದ್ದಾರೆ. ಈ ಮೂಲಕ ತಮ್ಮ ಮನೆಯಲ್ಲಿ ಅತ್ತೆ ಗಂಡನ ಮುಂದೆ ತಾವು ಸತಿ ಸಾವಿತ್ರಿ ಅಂತ ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಅಂದು ತಬ್ಬಿಕೊಳ್ಳುವ ವೇಳೆ ಸುಮ್ಮನಿದ್ದು ಇವತ್ತು ಆರೋಪ ಮಾಡುತ್ತಿದ್ದಾರೆ. ಅಂದೇ ಪ್ರತಿಭಟಿಸಬೇಕಿತ್ತು. ತಮ್ಮ ವ್ಯವಹಾರಗಳನ್ನ ಮುಗಿಸಿ ಈಗ ಮಾತನಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ ಗುರು, ಸನ್ನಿ ಲಿಯೋನ್ ನಿಜವಾದ ಪತಿವ್ರತೆ, ಅವಳಿಗೆ ವೃತ್ತಿಬದ್ಧತೆ ಇದೆ ಎಂದಿದ್ದಾರೆ. ಮದುವೆ ಆದ ನಂತರ ಎಷ್ಟೋ ದಿನಗಳ ನಂತರ ಅತ್ತೆ ತನ್ನ ಮಾವಿಗೆ ತಾನು ಪ್ರತಿಯೊಬ್ಬರು ಪ್ರೂವ್ ಮಾಡ್ಕೊಳ್ಕೇನು, ಈಗ ಮನೇಲಿರ್ಬೇಕು
ತನ್ನ ಗಂಡನ ಜೊತೆ ಸಂಸಾರ ಮಾಡಬೇಕು, ತನ್ನ ಅತ್ತೆ ಮಾವಕ್ಕೆ ನಾವು ಬೇರೆಯವ್ರ ಥರ ಅಲ್ಲ, ನಾವು ತುಂಬ ಶುದ್ಧ ಅಂತ ಪ್ರೂವ್ ಮಾಡ್ಕೊಳಕ್ಕೇನು ಅವತ್ತೇ ಹೋಗಿತ್ತು. ಹಾಗಾಗಿ ಸನ್ನಿ ಇಲ್ಲಿ ಒಂದು ಪ್ರತಿಭೆ, ಅವಳು ತನ್ನ ಪ್ರೊಫೆಷನ್ ತುಂಬ ನಿಯತ್ತಾಗಿದ್ದಾಳೆ, ವ್ಯವಹಾರವಾಗಿ ನೋಡ್ತಿದ್ದಾಳೆ ಅದನ್ನ. ಅಷ್ಟೇ ಹೊರತು ನಮ್ಮಲ್ಲಿ ಸತ್ಯಗಳು ಗೊತ್ತಿಲ್ಲ ಇದೆಲ್ಲ. ಸಿ ಅವತ್ತು ತಗೊಂಡಾಗ ಅಥವಾ ಅವತ್ತು ಕೇಳಿದಾಗ ಓ ಓ ಅಂತ ಪದ ನಾನು ಹೇಳಲ್ಲ, ಆದರೆ ಹೇಳಿ ಮುಗಿದೈತಲ್ಲಿ ಎಲ್ಲವೂ ಆಗಿ ನಿಮ್ಮ ವ್ಯವಹಾರಕ್ಕೆ ಕಿಲಾಡಿತನಗಳಿಗೆಲ್ಲ ಮಾಡಿಕೊಂಡು ನಂತರ ಯಾವತ್ತೋ ಒಂದಿನ ಸುಮ್ಮನೆ ನಾನು ಪ್ರಚಾರ ಬೇಡ, ನಾನು ಮನೇಲಿ ಇದ್ದೀನಿ, ನಾನು ಸಂಸಾರಿಯಾಗಿರಬೇಕು, ನಿಮ್ಮ ಲೈಫ್ ಹಾಳಾಗೋದು ಹಾಳಾಗೋಗ್ಲಿ ಅಂತ ಹೇಳಿ ಆ ಥರದ್ದು ಏನೋ ಒಂದು ಕೇಳಿಕೊಂಡು ನನಗೆ ಇದೆಲ್ಲ ಗೊತ್ತಿತ್ತು. ಯಾಕೆಂದರೆ ಆ ಬೆನ್ನಿನ ದೃಶ್ಯಗಳಿದೆ ನನ್ನ ಚಿತ್ರದಲ್ಲಿ, ಅದು ನನ್ನ ಹೆಂಡತಿ ನನ್ನ ಮಗಳೇ ಡಿಸೈನ್ ಮಾಡಿದ್ದು, ನಾನು ಪಕ್ಕದಲ್ಲಿ ಕೊಟ್ಟಿರ್ಬೋದು. ಯಾಕಂದರೆ ಎಂಥ ವಿಷಯಗಳಿಂದ ನನಗೆ ಗೊತ್ತು, ನಾನು ಒಬ್ಬ ವ್ಯಕ್ತಿಯನ್ನ ತುಂಬ ಚೆನ್ನಾಗಿ ಜಡ್ಜ್ ಮಾಡಬಲ್ಲೆ, ತುಂಬ ಚೀಪಾಗಿ. ಸಿ ಏನಾಗುತ್ತೆ, ಒಂದು ಹೆಣ್ಣು ಭಾಷೆ ಇನ್ನು ಕೇಳಿದಿರೋ ಲಾಜಿಕ್ ಕೇಳಿದೆ ಒಂದರಲ್ಲಿ ಮಾತ್ರ ಬೇಕಿಲ್ಲ ನನಗೆ. ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದ್ದು ಮನೆ ಮುರುಕ ರಾಜಕಾರಣ, ಯೋಜನೆಗಳು ಮಲಗಿದೆ ಮಕಾಡೆ, ಕುಸಿದಿದೆ ಆರ್ಥಿಕ ಸ್ಥಿತಿ, ಇದೊಂದು ಗಂಜಿ ಗಿರಾಕಿ ಸರ್ಕಾರ ಎಂದು ಫೈರ್ ಬ್ರ್ಯಾಂಡ್ ಕಿಡಿ. ಗುಣವಂತೆಯಲ್ಲಿ ಭೀಕರ ಅಪಘಾತ, ಕಂಟೈನರ್ ವಾಹನ, ಲಾರಿ ಹಾಗೂ ಟೆಂಪೋ ನಡುವೆ ಮುಖಾಮುಖಿ ಡಿಕ್ಕಿ, ಇಬ್ಬರು ಸ್ಥಳದಲ್ಲೇ ಸಾವು, ಗಂಭೀರ ಸ್ಥಿತಿಯಲ್ಲಿದ್ದಾರೆ ಟೆಂಪೋದಲ್ಲಿದ್ದ 11 ಪ್ರಯಾಣಿಕರು. ಕುಮಾರಸ್ವಾಮಿ ಕೂಡ ಮೀಟೂ ಆರೋಪಕ್ಕೆ ಒಳಗಾಗಬಹುದು, ಚುನಾವಣೆ ಮಾಡಲಿಕ್ಕೆ ಬಂದವರು ಚುನಾವಣೆ ಮಾಡಲಿ, ವೈಯಕ್ತಿಕ ವಿಚಾರದ ಚರ್ಚೆ ಸಿಎಂಗೆ ಶೋಭೆಯಲ್ಲ ಅಂದ್ರು ಕುಮಾರ್ ಬಂಗಾರಪ್ಪ. ಇದಾಗಿತ್ತು ಇವತ್ತಿನ ನೂತನ ನ್ಯೂಸ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಇದು ನಮ್ಮ ಚಾನೆಲ್. ನಮಸ್ಕಾರ.